ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ದೇವರ ಮಕ್ಕಳೇ ಬನ್ನಿರ ಪ್ರೇರೆ ಈ ದಿನ ಜೀವ ನೀಡುವ ರಕ್ಷಣೆ ನೀಡುವ ಆರೋಗ್ಯ ನೀಡುವ ಜೀವಿತಕ್ಕೆ ಉತ್ತಮ ಗುರಿ ಅರ್ಥವನ್ನು ನೀಡುವ ದೇವರ ವಾಕ್ಯವನ್ನು ಆಲಿಸಲು ನಿಮ್ಮೆಲ್ಲರನ್ನು ಸ್ವಾಗತಿಸಿ ಪ್ರೇರೆ ಸತ್ತವರನ್ನು ಬದುಕಿಸುವ ಹಾಗೂ ನಿನ್ನ ನಂಬಿಕೆ ದೊಡ್ಡದು ನಿನ್ನ ಮನಸ್ಸಿನಂತೆ ನಿನಗಾಗಲಿ ಎಂದು ಹೇಳುವ ದೇವರಾದ ದಿವಕುಮಾರನಾದ ದೇವರ ಸ್ವರವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸಲು ಪ್ರೇರೆ ಹಾಗೂ ಪ್ರಭುನಲ್ಲಿ ವಿಶ್ವಾಸ ಇಡೋಣ ಯೇಸುವಿನಲ್ಲಿ ಆತನೇ ಸತ್ಯದೇವರು ನೀತಿ ಜೀವವಾಗಿದ್ದಾನೆ ಪ್ರೇರೆ ದೇವರು ಹಳೆಯ ಕಾಲಗಳನ್ನು ನೆನಪಿಗೆ ತಂದುಕೊಂಡನು ಪ್ರೇರೆ ಎಲ್ಲ ಜನಾಂಗದವರು ತನ್ನ ಇಷ್ಟ ಬಂದಂತೆ ಜೀವಿಸಿದರು ಆದರೆ ಈಗಲಾದರೂ ತನ್ನ ಪ್ರಿಯ ಕುಮಾರನಾದ ಕ್ರಿಸ್ತನ ಕಡೆಗೆ ಎಲ್ಲ ಜನಾಂಗಗಳನ್ನು ತಿರುಗಬೇಕೆಂದು ಆಜ್ಞೆ ಮಾಡುತ್ತಿದ್ದಾನೆ ಯೇಸು ಕ್ರಿಸ್ತನಾಮದಲ್ಲಿ ಅದು ಪ್ರೇರೆ ಆ ಹಳೆಯ ಕಾಲದಲ್ಲಿ ಕೂಡ ಆತನೇ ದೇವರೆಂದು ತಾನು ಆರಿಸಿಕೊಂಡ ಜನಾಂಗವಾದ ಇಸ್ರಾಯೇಲ್ರ ಮೂಲಕ ತಿಳಿಸುತ್ತಾ ಬಂದನು ಪ್ರೇರೆ ಆಕಾಶಕ್ಕೂ ಭೂಮಿಗೂ ಸೃಷ್ಟಿಕರ್ತನೆಂದು ಈಗಲಾದರೂ ಯೇಸು ಕ್ರಿಸ್ತನಾಮದಲ್ಲಿ ದೇವರಾಗಿ ರಕ್ಷಕನಾಗಿ ಸ್ವರ್ಗದ ಮಾರ್ಗವಾಗಿ ಸತ್ಯ ಜೀವವಾಗಿ ಕಾಣಿಸಿಕೊಂಡಿದ್ದಾನೆ ಪ್ರೇರೆ ನಾವು ಸುವಾರ್ತೆಯಲ್ಲಿ ಯೇಸುವಿನಲ್ಲಿ ವಿಶ್ವಾಸ ಇಡುವುದಾದರೆ ದೇವರ ಬಳಿಗೆ ಬರುತ್ತೇವೆ ಪ್ರೇರೆ ದೇವರ ಬೆಳಕಿನ ಬೆಳೆಗೆ ಬರುತ್ತೇವೆ ಸತ್ಯವನ್ನು ಅರಿತುಕೊಳ್ಳುತ್ತೇವೆ ನಮ್ಮ ಜನದ ಜನನದ ಉದ್ದೇಶವೇನು ನಮ್ಮ ಜೀವನದ ಉದ್ದೇಶವೇನು ನಮ್ಮ ಈ ಲೋಕದ ಯಾತ್ರೆಯ ಹಾಗೂ ಮುಗಿ ಮುಗಿಯುವುದರೊಳಗೆ ನಾವು ಏನು ಮಾಡಬೇಕಾಗಿದೆ ಹಾಗೂ ದೇವರು ನಮಗಾಗಿ ಏನೇನು ಕಾದಿಟ್ಟಿದ್ದಾನೆ ಸ್ವರ್ಗದಲ್ಲಿ ಕಣ್ಣು ಕಾಣದ ಕಿವಿ ಕೇಳದ ಮಾನವ ಹೃದಯದ ಗ್ರೇಸದ ಅತಿಶಯ ಆನಂದ ಆಮೋದಗಳನ್ನು ಪರಮ ದೇವನು ಯೇಸುಕ್ರಿಸ್ತನಲ್ಲಿ ಕ್ರಿಸ್ತನಲ್ಲಿ ವಿಶ್ವಾಸವಿಡುವ ಹಾಗೂ ಯೇಸುಕ್ರಿಸ್ತನ ಕ್ರಿಸ್ತನ ಮೂಲಕ ತಂದೆಯಲ್ಲಿ ಅಥವಾ ತಂದೆಯ ಪ್ರತಿರೂಪವಾಗಿರುವ ವಯಸ್ಸಿನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬರಿಗೂ ಅನೇಕ ಆಶೀರ್ವಾದ ಆನಂದ ಸಿದ್ಧ ಮಾಡಿಟ್ಟಿದ್ದಾನೆ ಪ್ರೇರಿ ಅವೆಲ್ಲವುಗಳನ್ನು ಸ್ವ ಸ್ವೀಕರಿಸಿಕೊಳ್ಳಲು ನಾವೆಲ್ಲರೂ ಪ್ರಭುವಿನಲ್ಲಿ ವಿಶ್ವಾಸ ಇಡೋಣ ಐ ಮೀನ್ ಬನ್ನಿರಿ ಪ್ರೇರಿ ಈ ದಿನ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗದ ಅಂಶ ಜ್ಞಾನದ ವರಗಳು ಗಿಫ್ಟ್ಸ್ ಆಫ್ ವಿಸ್ಡಮ್ ಜ್ಞಾನದ ವರಗಳು ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ಪ್ರಾರ್ಥನೆ ಮಾಡಿಕೊಂಡು ಸಿದ್ಧರಾಗೋಣ ಪ್ರೇರಿ ಪ್ರಾರ್ಥನೆ ತಂದೆಯೇ ಸರ್ವಶಕ್ತಿ ದೇವರೇ ಪರಿಶುದ್ಧನೇ ಪರಿಶುದ್ಧನೆ ಪರಿಶುದ್ಧನೇ ಸರ್ವೋನ್ನತನೇ ಮಹೋನ್ನತನೇ ಜ್ಯೋತಿರ್ಮಯನಾದ ತಂದೆ ದೇವ ಜ್ಞಾನದ ವರಗಳು ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನೀವೇ ಎಲ್ಲ ಕುಂದಿಲ್ಲದ ಬೆಳಕಿಗೆ ಮೂಲ ಕಾರಣನಾದ ದೇವರೇ ಎಲ್ಲ ಕುಂದಿಲ್ಲದ ವರದಾನಗಳು ನಿಮ್ಮ ಬಳಿಯಿಂದ ಇಳಿದು ಬರುತ್ತವೆ ಎಂದು ಯಾಕೋಬ್ಬನ ಪತ್ರಿಕೆಯಲ್ಲಿ ಬರೆದಿರುವಂತೆ ವಾಕ್ಯವನ್ನು ಕೇಳುತ್ತಿರುವ ಹೇಳುತ್ತಿರುವ ಹಾಗೂ ಯಸುವೆ ನಿಮ್ಮಲ್ಲಿ ವಿಶ್ವಾಸಿಟ್ಟಿರುವ ಪ್ರತಿಯೊಬ್ಬ ಮಗ ಮಗಳ ಮೇಲೂ ನಿಮ್ಮ ಕುಂದಿಲ್ಲದ ಬೆಳಕಿನ ವರಗಳನ್ನು ಸುರಿಸಬೇಕೆಂದು ಅವರ ಜೀವಿತದಲ್ಲಿ ಸೈತನನ್ನು ಎಳೆದಿರುವ ಅಂಧಕಾರದ ಪರೆಯನ್ನು ನಿಮ್ಮ ಪರಿಶುದ್ಧಾತ್ಮನ ವರಗಳ ಮೂಲಕ ಅರಿದು ಹಾಕಬೇಕೆಂದು ಮಕ್ಕಳಿಗೆ ಸತ್ಯವನ್ನು ಅರಿತುಕೊಳ್ಳುವಂತೆ ಸ್ವಾತಂತ್ರ್ಯ ಆಗುವಂತೆ ಅನುಗ್ರಹಿಸಬೇಕೆಂದು ಇದರ ಮೂಲಕ ನೀವೇ ನಿಮ್ಮ ಮಕ್ಕಳ ಜೀವನದಲ್ಲಿ ಸತ್ಯದೇವರು ನಿತ್ಯ ಜೀವವಾಗಿ ನಡೆಸಬೇಕೆಂದು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ ಆಮೇನ್ ಆಮೇನ್ ಹೌದು ಪ್ರೇರಿ ನಾವು ಧ್ಯಾನಿಸಲಿರುವ ಅಂಶ ಜ್ಞಾನದ ವರಗಳು ದ ಗಿಫ್ಟ್ಸ್ ಆಫ್ ವಿಸ್ಡಮ್ ಹೌದು ಪ್ರೇರಿ ನಾವು ಪವಿತ್ರ ಗ್ರಂಥ ಬೈಬಲಿನಲ್ಲಿ ನೋಡುವುದಾದರೆ ಒಂದನೇ ಕೊರಿಂತ ಕೊರಿ ಪೌಲೋನು ಕೊರಿಂತದವರಿಗೆ ಬರೆದ ಒಂದನೇ ಪತ್ರಿಕೆ ಹದಿಮೂರನೇ ಅಧ್ಯಾಯವು ಸಂಪೂರ್ಣವಾಗಿ ಪ್ರೀತಿಯನ್ನು ಕುರಿತು ಬರೆದಿರುವುದಾಗಿದ್ದು ಪ್ರಭುವಿನ ಆತ್ಮ ತಿಳಿಸುತ್ತಾನೆ ಪ್ರೇರಿ ಜ್ಞಾನದ ವರಗಳನ್ನು ಬಯಸಿರಿ ಹೌದು ಪ್ರೇರಿ ಕುರಿತ ಒಂದನೇ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಮತ್ತು ಹದಿನಾಲ್ಕನೇ ಅಧ್ಯಾಯಗಳು ಸಂಪೂರ್ಣವಾಗಿ ಪವಿತ್ರ ಆತ್ಮನ ವರಗಳನ್ನು ಕುರಿತು ಹಾಗೂ ಆತ್ಮೀಕ ಶಕ್ತಿಯನ್ನು ಕುರಿತು ಬರೆದಿರುವುದನ್ನು ಗಮನಿಸುತ್ತೇವೆ ಹಾಗಾದರೆ ಈ ಎರಡು ನಮಗೆ ಬಹಳ ಅವಶ್ಯಕ ಎಂದು ಕಾಣುತ್ತದಲ್ಲವೇ ಪ್ರಭುವಿನ ಮೂಲಕ ಪರಿಶುದ್ಧಾತ್ಮನಿಂದ ಉಂಟಾಗುವ ವರಗಳನ್ನು ಬಯಸಿರಿ ಎಂದು ಕುರಿತ ಒಂದನೇ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ಪೌಲನ ಮೂಲಕ ದೇವರಾತ್ಮ ನುಡಿಯುತ್ತಿದ್ದಾನೆ ಪ್ರೇರೆ ವರ ಎಂದರೇನು ಅದನ್ನು ನಾವು ಯಾಕೆ ಬಯಸಬೇಕು ವರ ಎಂದರೆ ದೇವರಾದ ಪ್ರಭು ನಮಗೆ ಕೊಡುವ ಒಂದು ದಾನ ಹಾಗೂ ಬಹುಮಾನ ರಕ್ಷಣೆ ಎಂಬುದು ಒಂದು ದಾನ ಅಭಿಷೇಕ ಎಂಬುದು ಒಂದು ದಾನ ಆಶೀರ್ವಾದಗಳು ಎಂಬುದು ಒಂದು ದಾನ ಆತ್ಮಿಕ ವರಗಳು ಎಂಬುದು ಪರಿಶುದ್ಧ ದೇವರಾತ್ಮನಿಂದ ನಾವು ತುಂಬಲ್ಪಡುವಾಗ ದೇವರಾದ ಕರ್ತನು ಪರಿಶುದ್ಧಾತ್ಮನ ಮೂಲಕ ಯೇಸು ನಮ್ಮೊಳಗೆ ಬರುವ ದಾನವೇ ವರಗಳು ತಂದೆ ಯೇಸು ನಮ್ಮಲ್ಲಿ ವಿಶ್ವಾಸವಿಟ್ಟಾಗ ಆತನ ಪರಿಶುದ್ಧಾತ್ಮನ ನಮಗೆ ದಯಪಾಲಿಸಲ್ವಾಗ ಪರಿಶುದ್ಧಾತ್ಮ ನಾವು ತುಂಬಲ್ಪಡುವ ಅನುಭವ ಉಂಟಾಗುವಾಗ ನಮ್ಮೊಳಗೆ ಬರುವ ದಾನಗಳೇ ಈ ವರಗಳು ಪ್ರೇರೆ ಆದ್ದರಿಂದ ಅದನ್ನು ಅಪೇಕ್ಷಿಸಿರಿ ಎಂದು ದೇವರ ವಾಕ್ಯ ಹೇಳುತ್ತಿದೆ ಪ್ರೇರೇ ಹೀಗೆ ನೀವೆಲ್ಲರೂ ವಾಣಿಗಳನ್ನು ಆಡಬೇಕೆಂದು ನಾನು ಅಪೇಕ್ಷಿಸಿದರೂ ಅದಕ್ಕಿಂತಲೂ ನೀವು ಪ್ರವಾದಿಸಬೇಕೆಂಬುದೇ ನನ್ನಿಷ್ಟ ಎಂದು ಪೌಲನ್ನು ನುಡಿಯುತ್ತಿದ್ದಾನೆ ಕುರಿತ ಒಂದನೇ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ಹೀಗೆ ಆತ್ಮಿಕ ವರಗಳನ್ನು ಅಪೇಕ್ಷಿಸಿರಿ ಎಂದು ಹೇಳಿ ಹೇಳಿಬಿಟ್ಟು ಪ್ರವಾದನೆ ವರಗಳನ್ನು ಬಯಸಿರಿ ಎಂದು ಪೌಲನ್ ಹೇಳುತ್ತಿದ್ದಾನೆ ಆತ್ಮೀಕ ವರಗಳನ್ನು ಅಪೇಕ್ಷಿಸಿರಿ ಎಂದು ಹೇಳಿ ಪ್ರವಾದನೆ ವರವನ್ನೇ ಬಯಸಿರಿ ಎಂದು ದೇವರಾದ ಕರ್ತನು ಪೌಲನ ಮೂಲಕ ಹೇಳಿಸುತ್ತಿದ್ದಾನೆ ಪ್ರೇರೆ ಸಹೋದರರೇ ಪರಿಶುದ್ಧಾತ್ಮನಿಂದ ಉಂಟಾಗುವ ವರಗಳನ್ನು ಕುರಿತು ನಿಮಗೆ ತಿಳಿದಿರಬಾರದೆಂದು ಅಪೇಕ್ಷಿಸುತ್ತೇನೆ ಕುರಿತ ಒಂದನೇ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂದನೇ ವಾಕ್ಯ ಪ್ರೇರೇ ಹೀಗೆ ಅಪೋಸ್ತನಾದ ಪೌಲನು ಪರಿಶುದ್ಧಾತ್ಮನ ಮೂಲಕವಾಗಿ ನಮ್ಮೊಂದಿಗೆ ಹೇಳುತ್ತಿದ್ದಾನೆ ಅಂದರೆ ನನ್ನ ಮಕ್ಕಳೇ ಈ ದಾನಗಳು ಬಲ ಎಲ್ಲವೂ ನಿಮಗಾಗಿಯೇ ಈ ವರಗಳು ನೀವು ತಿಳಿದುಕೊಳ್ಳುವುದರಿಂದ ಅವುಗಳನ್ನು ನೀವು ಹೊಂದಿಕೊಳ್ಳಬೇಕು ಎಂದು ದೇವರಾದ ಪ್ರಭು ನಮ್ಮನ್ನು ನೋಡಿ ಹೇಳುತ್ತಿದ್ದಾನೆ ಕಡೇ ದಿವಸಗಳಲ್ಲಿ ನಾನು ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಎಂದು ಹಾಗೂ ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು ಭವಿಷ್ಯವಾಣಿ ನುಡಿಯುವರು ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು ಇದಲ್ಲದೆ ಆ ದಿನಗಳಲ್ಲಿ ನನ್ನ ದಾಸದಾಸಿಯರ ಮೇಲೂ ನನ್ನ ಆತ್ಮವನ್ನು ಸುರಿಸುವೆನು ಎಂಬುದಾಗಿ ಅವರು ಪ್ರ ಪ್ರವಾದಿಸುವರು ಎಂಬುದಾಗಿ ದೇವರಾದ ಕರ್ತನು ಅಪೋಸಲ ಕಾರ್ಯ ಎರಡನೇ ಅಧ್ಯಾಯ ಹನ್ನೆರಡನೇ ಹದಿನೇಳು ಹದಿನೆಂಟನೇ ವಾಕ್ಯದಲ್ಲಿ ಪೌಲನ ಮೂಲಕ ಯೋವೆಲನ ಗ್ರಂಥದಲ್ಲಿರುವುದನ್ನು ಹೇಳುವುದನ್ನು ನೋಡುತ್ತೇವೆ ಪ್ರೇರಿ ಈ ಕಡೆ ದಿವಸಗಳಲ್ಲಿ ಪರಿಶುದ್ಧ ಸುರಿಸಲ್ಪಡುವಾಗ ಮಕ್ಕಳು ಚಿಕ್ಕ ಮಕ್ಕಳು ಪ್ರವಾದನೆ ಮಾಡಿ ನುಡಿಯುವರು ಆ ಅಭಿಷೇಕದ ನಿಮಿತ್ತವಾಗಿ ವರಗಳು ಪ್ರಕಟವಾಗುವವು ಆದ್ದರಿಂದ ಚಿಕ್ಕ ಮಕ್ಕಳನ್ನು ಕೂಡ ನಾವು ಅಲಕ್ಷ್ಯ ಮನೋಭಾವನೆಯಿಂದ ನೋಡಬಾರದು ಹೌದು ಚಿಕ್ಕ ಮಕ್ಕಳನ್ನು ಕೂಡ ನಾವು ಅಲಕ್ಷ್ಯ ಮನೋಭಾವನೆಯಿಂದ ನೋಡಕೂಡದು ಕಾರಣ ಇಂದು ಅವರು ಪ್ರಾರ್ಥಿಸುವಾಗ ಆ ಸೈತಾನನನ್ನು ಓಡಿಸುತ್ತಾರೆ ಅವರು ಚಿಕ್ಕ ಮಕ್ಕಳು ಕೂಡ ವಿಶ್ವಾಸದಿಂದ ಪ್ರಾರ್ಥಿಸುವಾಗ ಪಿಶಾಚಿ ಸೈತಾನ ದೇವದ ಆತ್ಮಗಳು ಓಡಿ ಹೋಗುತ್ತವೆ ಜನರು ಬಿಡುಗಡೆ ಹೊಂದಿಕೊಳ್ಳುತ್ತಾರೆ ಹಾಗೂ ಮರಣಕರ ವ್ಯಾಧಿಯಿಂದ ಸೌಖ್ಯವಾಗುತ್ತಾರೆ ಗುಣವಾಗುತ್ತಾರೆ ಆದ್ದರಿಂದ ಯೌವನಸ್ಥರು ಚಿಕ್ಕ ಮಕ್ಕಳು ಮತ್ತು ಎಲ್ಲರೂ ವರಗಳನ್ನು ಹೊಂದಿಕೊಳ್ಳಬೇಕೆಂಬುದು ಆ ದೇವರಾತ್ಮನ ಇಚ್ಛೆ ಪ್ರೇರಿ ಹೀಗೆ ಒಂದು ಬಾರಿ ಈ ವರಗಳನ್ನು ಹೊಂದಿಕೊಂಡರೆ ಓದಲಾಗದು ಬರೀ ಸೇವೆಯನ್ನು ಮಾತ್ರ ಮಾಡುತ್ತಿರಬೇಕು ಎಂಬುದಾಗಿ ನೆನೆಸಬೇಡಿರಿ ಪರಿಶುದ್ಧ ಆತ್ಮನಿಂದ ಉಂಟಾಗುವ ವರಗಳೆಲ್ಲವೂ ಆ ಪೂರ್ಣ ಸಮಯ ಸೇವೆ ಮಾಡುವ ದೇವ ಸೇವಕರಿಗೆ ಮಾತ್ರವಲ್ಲ ಎಲ್ಲ ವಿಶ್ವಾಸಿಗಳಿಗೂ ಇರುವಂಥದ್ದಾಗಿದೆ ಹೌದು ಆ ದಿನಗಳಲ್ಲಿ ಸಭೆಯ ವಿಶ್ವಾಸಿಗಳು ಅಫಸಲ ಕಾಲದಲ್ಲಿ ನಾವು ನೋಡುತ್ತೇವೆ ಪ್ರೇರೆ ಅಫಸಲ ಕೃತ್ಯಗಳಲ್ಲಿ ಆ ದಿನಗಳಲ್ಲಿ ಸಭೆ ವಿಶ್ವಾಸಿಗಳು ಒಂಬತ್ತು ವರಗಳನ್ನು ಹೊಂದಿಕೊಂಡವರಾಗಿ ಇದ್ದರು ಆದ್ದರಿಂದ ನೀವು ಒಬ್ಬ ವಿಶ್ವಾಸಿಯಾಗಿದ್ದರೆ ವರಗಳನ್ನು ಹೊಂದಿಕೊಂಡು ಶಿಷ್ಯರಾಗಿದ್ದು ದೇವರ ಕಾರ್ಯ ಮಾಡಬೇಕು ಎಂಬುದಾಗಿ ದೇವರಾದ ಕರ್ತನು ಪ್ರಭುಯಸು ಬಯಸುತ್ತಾನೆ ಆಗಲೇ ಸಭೆಗಳು ಬೆಳೆಯಲು ಸಾಧ್ಯ ಹೇರಳವಾದ ಜನರು ರಕ್ಷಣೆ ಹೊಂದುವರು ಈ ವರಗಳು ನಾವು ಹೆಮ್ಮೆ ಪಡುವಂತೆಯೋ ಅಥವಾ ಹೆಚ್ಚಿಸಿಕೊಳ್ಳುವುದಕ್ಕಾಗಿಯೋ ಅಲ್ಲ ದೇವರಾದ ಪ್ರಭು ಯೇಸುವಿನ ರಾಜ್ಯವು ಕಟ್ಟಲ್ಪಡಬೇಕು ಈ ಭೂಮಿಯಲ್ಲಿ ಆತನ ಯೋಜನೆ ನೆರವೇರಲು ಆತನು ನಮ್ಮನ್ನು ವರಗಳಿಂದ ತುಂಬಿಸಿ ಉಪಯೋಗಿಸ್ತಾನೆ ಪ್ರೇರೇ ಅನೇಕ ಆತ್ಮಗಳ ರಕ್ಷಣೆಗಾಗಿ ಹೌದು ಅಂಧಕಾರ ರಾಜ್ಯ ಕೆಡುವುದಕ್ಕಾಗಿ ಆದ್ದರಿಂದಲೇ ದೇವಜನರಾದ ನಾವು ಆತ್ಮಿಕ ವರಗಳನ್ನು ಕುರಿತು ತಿಳಿದುಕೊಳ್ಳಬೇಕೆಂದು ಪ್ರಭುವಿನ ವಾಕ್ಯವು ಯೇಸು ಹೇಳುತ್ತಿದ್ದಾನೆ ಪ್ರೇರೆ ಹೌದು ಮತ್ತೊಂದು ಕಡೆ ಸರಿ ಈ ವರಗಳು ಇಲ್ಲದೆ ಇದ್ದರೆ ಏನು ಈ ವರಗಳೆಲ್ಲವೂ ಯಾತಕ್ಕೆ ಎಂದು ನೆನೆಸಬಹುದು ನನ್ನ ಮುಖಾಂತರವಾಗಿ ಪೌಲ್ ಹೇಳುತ್ತಿದ್ದಾನೆ ಪ್ರೇರೇ ರೋಮ ಪತ್ರಿಕೆ ಒಂದನೇ ದೇಹ ಹನ್ನೊಂದನೇ ವಾಕ್ಯ ಹನ್ನೆರಡನೇ ವಾಕ್ಯದಲ್ಲಿ ನನ್ನ ಮುಖಾಂತರವಾಗಿ ನಿಮಗೆ ಪಾರಮಾರ್ಥಿಕ ವರವೇನಾದರೂ ದೊರಕಿ ನೀವು ದೃಢವಾಗುವುದಕ್ಕೋಸ್ಕರ ಅಂದರೆ ನಾನು ನಿಮಗೋಸ್ಕರ ವಿಜ್ಞಾಪನೆ ಮಾಡುತ್ತೇನೆ ಹೌದು ಬ್ರೇರೆ ಹೀಗೆ ಹೇಳ್ತಿದ್ದಾನೆ ನನ್ನ ಮುಖಾಂತರವಾಗಿ ನಿಮಗೆ ಪಾರಮಾರ್ಥಿಕವಾಗಿ ವರವೇನಾದರೂ ದೊರಕಿ ನೀವು ದೃಢವಾಗುವುದಕ್ಕೋಸ್ಕರ ನಾನು ನಿಮಗೋಸ್ಕರ ವಿಜ್ಞಾಪನೆ ಮಾಡುತ್ತಿದ್ದೇನೆ ಎಂಬುದಾಗಿ ಪೌಲನ ಮೂಲಕ ದೇವರಾದ ಕರ್ತನು ನಮಗೆ ಹೇಳ್ತಾನೆ ಅಂದರೆ ಆತ್ಮಿಕ ಜೀವನದಲ್ಲಿ ನಾವು ಸೋತು ಹಿಂಜಾರಿ ಹೋಗದಂತೆ ಹಾಗೂ ಬಲವಾಗಿ ದೃಢವಾಗಿ ಇರುವುದಕ್ಕಾಗಿ ಕಾರಣವಾಗಿ ಇದಕ್ಕೆ ಕೆಲವು ಆತ್ಮೀಕ ವರಗಳನ್ನು ದೇವರಾದ ಕರ್ತನು ನಮಗೆ ಕೊಡುವುದಕ್ಕೆ ಇಷ್ಟಪಡುತ್ತಾನೆ ಶಕ್ತನಾಗಿದ್ದಾನೆ ಪ್ರೇರೆ ಹಾಗಾದರೆ ಪ್ರಭುವಿನ ಆತ್ಮ ನಿಮಗೆ ವರಗಳನ್ನು ಕೊಡಲು ಬಯಸುತ್ತಾನೆ ಅಂದು ಪೌಲನು ಅದಕ್ಕಾಗಿಯೇ ಪ್ರಾರ್ಥಿಸಿದನು ದೇವರ ದೇವ ಸೇವಕನಾದ ನಾನು ನೀವು ಅದೇ ಅನೇಕರು ಕೂಡ ಅದಕ್ಕಾಗಿಯೇ ಪ್ರಾರ್ಥಿಸಬೇಕಾಗಿದೆ ಪ್ರೇರೆ ಪ್ರಾರ್ಥಿಸುತ್ತೇವೆ ಯಾಕಂದರೆ ದೇವರಾದ ಕರ್ತನು ನಿಮ್ಮನ್ನು ಉಜ್ಜೀವನದಲ್ಲಿ ಉಪಯೋಗಿಸಲಿದ್ದಾನೆ ನೀವು ಉಜ್ಜೀವನಕ್ಕಾಗಿ ಆರಿಸಿಕೊಳ್ಳಲ್ಪಟ್ಟವರು ಉಜ್ಜೀವನ ಎಂದರೆ ಪ್ರೇರೇ ನರಕದ ಹಾದಿಯಲ್ಲಿರುವ ವಿಗ್ರಹ ಆರಾಧನೆಯಲ್ಲಿರುವ ಹಾಗೂ ಮೂಢನಂಬಿಕೆಯಲ್ಲಿರುವ ಸುಳ್ಳು ಮೋಸ ನರಾತೆ ವಿಚಾರ ಕಳ್ಳತನ ಹಾಗೂ ಇನ್ನಿತರೆ ಶಾರೀರಿಕ ಕಾರ್ಯಗಳಲ್ಲಿ ಸೈತಾನನ ಬಂಧನಗಳಲ್ಲಿ ಬಿದ್ದಿರುವ ಅನೇಕ ದುರಾಭ್ಯಾಸಗಳಲ್ಲಿ ಬಿದ್ದಿರುವ ನರಕದ ಮಾರ್ಗದಲ್ಲಿ ಅವರು ಈ ಲೋಕದಲ್ಲಿ ಆಯುಷ್ ಮುಗಿಸಿದರೆ ಚಿಕ್ಕ ದೊಡ್ಡವರು ಅವರು ಹೋಗುವುದು ಕತ್ತಲೆ ಸ್ಥಳಗಳಿಗೆ ನರಕದ ಕೋಣೆಗಳಿಗೆ ಸೈತಾನನ ಸ್ಥಳಗಳಿಗೆ ಆದರೆ ಅವುಗಳನ್ನು ಬಿಳಿಸು ಅವುಗಳಿಂದ ಅವರನ್ನು ರಕ್ಷಿಸುವುದಕ್ಕಾಗಿಯೇ ಬೆಂಕಿಯಿಂದ ಕೆಲವರನ್ನಾದರೂ ರಕ್ಷಿಸಬೇಕೆಂದು ಎಳೆಯಬೇಕೆಂದು ಈ ಉಜ್ಜೀವನ ಉಂಟಾಗಿದೆ ಪ್ರೇರೆ ಪ್ರಭುವಿನ ಹೆಸರಿನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬನು ರಕ್ಷಣೆ ಹೊಂದುತ್ತಾನೆ ನರಕದಿಂದ ತಪ್ಪಿಸಿ ಸ್ವರ್ಗದ ಮಾರ್ಗದಲ್ಲಿ ನಡೆಯುತ್ತಾನೆ ಅದು ಪ್ರೇರ ಹೀಗೆ ಉಜ್ಜೀವನಕ್ಕಾಗಿ ನಾವೆಲ್ಲರೂ ಆರಿಸಿಕೊಳ್ಳಲ್ಪಟ್ಟವರಾಗಿದ್ದೇವೆ ಎಂದು ವಿಶ್ವಾಸಬೇಕು ಪ್ರೇರೇ ವಿಶ್ವಾಸಿಗಳಾಗಿದ್ದರೆ ಅವರು ಸಹ ಈ ವರಗಳನ್ನು ಹೊಂದಿಕೊಳ್ಳಬೇಕು ಎಂಬುದಾಗಿ ದೇವರಾದ ಕರ್ತನು ಬಯಸುವುದಾದರೆ ಆತನಿಂದ ಆರಿಸಲ್ಪಟ್ಟ ಕರೆಯಲ್ಪಟ್ಟ ದೇವರ ಸೇವಕರಿಗೆ ಈ ವರಗಳು ಎಷ್ಟು ಅವಶ್ಯಕವಾದದ್ದು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಪ್ರೇರೇ ವಿಶ್ವಾಸಿಗಳಿಗೆ ಅವಶ್ಯಕತೆ ಆಗಿದೆ ಪ್ರೇರೇ ಆದರೆ ಇನ್ನೂ ದೇವರಿಂದ ಆರಿಸಲ್ಪಟ್ಟ ಪ್ರಭುವಿನ ಆತ್ಮನ ದರ್ಶನದಿಂದ ಕರೆಯಲ್ಪಟ್ಟ ಪ್ರಭುವೆಸಿನ ದರ್ಶನದಿಂದ ಕರೆಯಲ್ಪಟ್ಟ ಸ್ವರದಿಂದ ಕರೆಯಲ್ಪಟ್ಟ ದೇವ ಸೇವಕರಿಗೆ ಈ ವರಗಳು ಇನ್ನೂ ಎಷ್ಟು ಅವಶ್ಯಕ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ನೀವು ಯಾವ ಸೇವೆಗೆಂದು ಕರೆಯಲ್ಪಟ್ಟು ಅಭಿಷೇಕ ಮಾಡಲ್ಪಟ್ಟಿರೋ ಆಗಲೇ ದೇವರಾದ ಕರ್ತನು ನಿಮಗೆ ವರಗಳನ್ನು ಕೊಟ್ಟು ಬಿಟ್ಟನು ಆದರೆ ಅವುಗಳು ಪರಿಶುದ್ಧತೆಯಲ್ಲಿಯೂ ನೀತಿಯಲ್ಲಿಯೂ ಆತ್ಮದಿಂದ ಸತ್ಯದಿಂದ ಆತ್ಮಸ್ವಭಾವದಲ್ಲಿ ಮಗ್ನ ಆಗಿರುವುದರ ಮೂಲಕ ಪ್ರಕಟವಾಗುತ್ತೆ ಆದರೆ ನಿಜ ಏನಂದರೆ ನೀವು ಕರೆಯಲ್ಪಟ್ಟು ಅಭಿಷೇಕ ಮಾಡಲ್ಪಟ್ಟ ಕೂಡಲೇ ಕರ್ತನ ಆತ್ಮನ್ನು ನಿಮಗೆ ವರಗಳನ್ನು ಕೊಟ್ಟುಬಿಟ್ಟನು ಎಂಬುದನ್ನು ತಿಳಿದುಕೊಳ್ಳಿರಿ ಅಂದರೆ ಸಭೆಯ ಕುರುಬನಿಗೆ ದೇವರ ಸೇವಕರಿಗೆ ಸೇವೆ ಮಾಡುವುದಕ್ಕೆ ಅವಶ್ಯಕವಾದ ಆತ್ಮಿಕ ವರಗಳನ್ನು ದೇವರಾದ ಕರ್ತನು ಕೊಟ್ಟು ಬಿಟ್ಟನು ಹೌದು ನೀವು ಸೇವೆಗೆ ಬರುವಾಗಲೇ ಆ ವರಗಳನ್ನು ದೇವರಾದ ಕರ್ತನು ಏಸು ಕೊಟ್ಟೇ ನಿಮ್ಮನ್ನು ಸೇವಕರನ್ನಾಗಿಸಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳಿರಿ ಹೀಗೆ ಅದನ್ನು ನೀವು ಪರಿಶುದ್ಧಾತ್ಮನೊಂದಿಗೆ ಸೇರಿ ಕಾರ್ಯ ಮಾಡಲು ನಿಮ್ಮನ್ನು ಒಪ್ಪಿಸಿಕೊಡಬೇಕು ಅಷ್ಟೇ ಹೀಗೆ ಒಬ್ಬರು ಪೊಲೀಸ್ ಇಲಾಖೆಯಲ್ಲಿ ಆಯ್ಕೆ ಮಾಡಿ ಸೇರಿ ತರಬೇತಿಯನ್ನು ತೆಗೆದುಕೊಂಡು ಒಂದು ಮುಖ್ಯವಾದ ಉಸ್ತುವಾರಿಗೆ ಬಂದು ಬಿಟ್ಟಿರೆಂದು ತಿಳಿದುಕೊಳ್ಳಿ ಅದರ ನಂತರ ನಿರ್ದಿಷ್ಟ ಸ್ಥಳದಲ್ಲಿ ಸಮಸ್ಯೆ ನಡೆಯುತ್ತಿದೆ ಹೋಗಿ ತಡೆಯಿರಿ ಎಂದು ಆತನ ಮೇಲಾಧಿಕಾರಿಯಿಂದ ಒಂದು ಆದೇಶ ಬಂದರೆ ಆತನು ನನಗೆ ಅಧಿಕಾರ ಇಲ್ಲ ಎಂದು ಇವರು ಹೇಳಲಾಗುತ್ತದೆಯೇ ಹೇಳಲಾಗುತ್ತದೆಯೇ ಇಲ್ಲ ಹಾಗೆ ಹೇಳಲು ಸಾಧ್ಯವಿಲ್ಲ ಕಾರಣ ಸರ್ಕಾರವು ಅದಕ್ಕಿರುವ ಅಧಿಕಾರವನ್ನು ಆತನಿಗೆ ಕೊಟ್ಟು ಆತನನ್ನು ಕಚೇರಿಯಲ್ಲಿ ಕೂರಿಸಿದ್ದಾರೆ ಬಹುಶಃ ಇಂದು ಅನೇಕರು ಅಥವಾ ನೀವು ನಾವು ನಾನು ಅಥವಾ ಒಂದು ಸಭೆಯ ಬೋಧಕರಾಗಿಯೂ ಅಥವಾ ಒಬ್ಬ ಸುವಾರ್ಥಿಕನಾಗಿಯೂ ಅಥವಾ ಪ್ರಭುವಿನ ಸೇವೆಯಲ್ಲಿ ಬೇರೆ ಯಾವ ವಿಧದಲ್ಲಾದರೂ ನೀವು ಆತ್ಮಗಳ ರಕ್ಷಣೆಗಾಗಿ ಸೇವೆ ಮಾಡುತ್ತಿರುವುದಾದರೆ ದೇವರಾದ ಕರ್ತನು ನೀವು ಮಾಡುವ ಸೇವೆಗೆ ಸಕಲ ಅಧಿಕಾರಗಳನ್ನು ನಿಮಗೆ ಕೊಟ್ಟಿರುತ್ತಾನೆ ಆದ್ದರಿಂದ ನೀವು ನನಗೆ ಈ ವರ ಇಲ್ಲ ಆ ವರ ಇಲ್ಲ ಎಂದು ಹೇಳಿ ಗುಣಗೊಟ್ಟಬೇಡಿರಿ ಅದು ಪ್ರೇರಿ ಆತ್ಮಿಕವಾದ ಕೆಲವು ವರಗಳನ್ನು ದೇವರಾದ ಪ್ರಭು ಆತ್ಮ ನಿಮಗೆ ಕೊಡುವಂತೆ ನಾನು ಸ್ತೋತ್ರ ಮಾಡುತ್ತೇನೆ ವಿಜ್ಞಾಪನೆ ಮಾಡುತ್ತೇನೆ ಎಂಬುದಾಗಿ ಪೌಲನಾದ ಅಪೋಸ್ತಲನಾದ ಪೌಲನು ರೋಮಾಪುರದ ವಿಶ್ವಾಸಿಗಳಿಗೆ ಹೇಳುತ್ತಿದ್ದಾನೆ ರೋಮ ಪತ್ರಿಕೆ ಒಂದನೇ ಅಧ್ಯಾಯ ಹತ್ತು ಹನ್ನೆರಡನೇ ವಾಕ್ಯದಲ್ಲಿ ಹೌದು ಆತ್ಮೀಕವಾದ ವರಗಳನ್ನು ನಿಮಗೆ ಕೊಡುವಂತೆ ನನಗೆ ಕೊಡುವಂತೆ ಅನೇಕರಿಗೆ ಪ್ರಭುವಿನ ವಿಶ್ವಾಸಿಗಳಿಗೆ ಕೊಡುವಂತೆ ನಾವು ಕೂಡ ಪ್ರಭುವಿಗೆ ಸ್ತೋತ್ರ ಮಾಡಿ ವಿಜ್ಞಾಪನೆ ಮಾಡೋಣ ಪ್ರೇರೆ ಹೀಗೆ ದೇವರಿಗಾಗಿ ಜೀವಿಸಲು ಪ್ರಭು ನಮ್ಮನ್ನು ಬಲಪಡಿಸುತ್ತಾನೆ ಮಾತ್ರವಲ್ಲ ತಿಮೋತೆಯನಿಗೆ ಅಪಸಲ್ನದ ಪೌಲವನ್ನು ಬರೆಯುವಾಗ ತಿಮೋತಿ ಎರಡನೇ ಪತ್ರಿಕೆ ಒಂದನೇ ಅಧ್ಯಾಯ ಆರನೇ ವಾಕ್ಯ ಫಸ್ಟ್ ಸೆಕೆಂಡ್ ತಿಮೋತಿ ಫಸ್ಟ್ ಚಾಪ್ಟರ್ ಸಿಕ್ಸ್ತ್ ವರ್ಡ್ ಇಲ್ಲಿ ಓದುವುದಾದರೆ ಆದ ಕಾರಣ ನಾನು ನಿನ್ನ ತಲೆಯ ಮೇಲೆ ಅಸ್ತವನ್ನಿಟ್ಟದರ ಮೂಲಕ ನಿನಗೆ ದೊರಕಿದ ದೇವರ ಕೃಪಾವರವು ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಕ ಕೊಡುತ್ತೇನೆ ಎಂದು ಹೇಳಿದನು ಅಂದರೆ ನಾನು ನಿನ್ನ ಮೇಲೆ ಹಸ್ತವನ್ನು ಇಟ್ಟು ಪ್ರಾರ್ಥಿಸಿದಾಗ ದೇವರಾದ ಕರ್ತನು ಆಗಲೇ ನಿನಗೆ ಹೊರಗಳನ್ನು ಕೊಟ್ಟು ಬಿಟ್ಟನು ಅದನ್ನು ನೀನೇ ಪ್ರಜ್ವಲಿಸುವಂತೆ ಎಬ್ಬಿಸಬೇಕು ಆ ಅಭಿಷೇಕ ಬರುವಾಗಲೇ ನಿನಗೆ ಹೊರ ನಿನಗೆ ಹೊರಗಳು ಬಂದುಬಿಟ್ಟವು ನೀನು ಅದನ್ನು ಪ್ರಜ್ವಲಿಸದೆ ಹಾಗೆಯೇ ಬಿಟ್ಟು ಬಿಟ್ಟರೆ ಆ ವರವು ಹಾಗೆಯೇ ಮಂಕಾಗಿ ಬಿಡುತ್ತದೆ ಅದರಿಂದಲೇ ನೀನು ಅದನ್ನು ಪ್ರಜ್ವಲಿಸುವಂತೆ ಮಾಡು ಎಂದು ಪೋಲೋನು ತಿಮತಿಯನ್ನು ಎಚ್ಚರಪಡಿಸುತ್ತಿದ್ದಾನೆ ಹೀಗೆ ನೀನು ಪರಿಶುದ್ಧಾತ್ಮನಿಂದ ತುಂಬಿ ಪ್ರಾರ್ಥನೆ ಮಾಡು ಚೆನ್ನಾಗಿ ಸತ್ಯವೇದವನ್ನು ವಾಕ್ಯವನ್ನು ಧ್ಯಾನಿಸು ಯೇಸುವೆ ನನ್ನನ್ನು ಉಪಯೋಗಿಸು ನನ್ನೊಳಗೆ ಇರುವ ವರಗಳು ನಿನ್ನ ನಾಮ ಮಹಿಮೆಗಾಗಿ ಜನರಿಗೆ ಆಶೀರ್ವಾದಕರವಾಗಿ ಉಪಯೋಗವಾಗುವಂತೆ ನನ್ನನ್ನು ಆಶೀರ್ವದಿಸು ಎಂದು ಆತ್ಮದಲ್ಲಿ ತುಂಬಿ ನೀನೇ ಪ್ರಾರ್ಥಿಸು ನಿನ್ನನ್ನೇ ಪ್ರಜ್ವಲಿಸುವಂತೆ ಎಬ್ಬಿಸಬೇಕು ನೀನೇ ಎಂಬುದಾಗಿ ಪ್ರೋತ್ಸಾಹಪಡಿಸುತ್ತಿದ್ದಾನೆ ಪ್ರೇರೆ ಪೋಲನು ಹೇಳುತ್ತಿದ್ದಾನೆ ತಿಮ್ಮೋತೇನಿಗೆ ಹಾಗೂ ತಿಮ್ಮೋತನ ಪತ್ರಿಕೆ ಒಂದನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ನೋಡುತ್ತೇವೆ ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ ಸಭೆಯ ಹಿರಿಯರು ಪ್ರವಾದನೆ ಸಹಿತವಾಗಿ ನಿನ್ನ ಮೇಲೆ ಅಸ್ತಗಳನ್ನಿಟ್ಟಾಗ ಅದು ನಿನಗೆ ಕೊಡಲ್ಪಟ್ಟಿತಲ್ಲ ಎಂದು ಪೌಲನು ತಿಮ್ಮೋತಿಯ ಬಗ್ಗೆ ಹೇಳುತ್ತಿದ್ದಾನೆ ಪ್ರೇರಿ ಇಂದು ನಮಗೂ ಕೂಡ ದೇವರ ಪರಿಶುದ್ಧಾತ್ಮೆಯನ್ನು ತುಂಬಿದ ಸೇವಕರು ನಿಜ ಸೇವಕರು ಸಮರ್ಪಣೆ ಹೊಂದಿದ ಸೇವಕರು ಪರಿಶುದ್ಧ ಸೇವಕರು ನಮ್ಮ ತಲೆ ಮೇಲೆ ಕೂಡ ಅಸ್ತ್ರ ಪ್ರಾರ್ಥಿಸುವಾಗ ಕೆಲವೊಬ್ಬರಿಗೆ ದೇವರ ಆತ್ಮ ತುಂಬಿಕೊಳ್ಳುವುದುಂಟು ಪ್ರೇರಿ ಎಲ್ಲರಿಗೂ ಇಲ್ಲದಿದ್ದರೂ ದೇವರಿಗಾಗಿ ದೇವರ ಆತ್ಮನ ಅಭಿಷೇಕದ ದಾಹಕ್ಕಾಗಿ ಪರಿಶುದ್ಧತೆಯಿಂದ ಜೀವಿಸುವುದಕ್ಕಾಗಿ ದಾಹವುಳ್ಳವರಿಗೆ ಯೇಸುವಿಗಾಗಿ ಜೀವಿಸುವಗೋಸ್ಕರ ದಾಹವುಳ್ಳವರಿಗೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಸ್ವರ್ಗದ ಮಾರ್ಗದಲ್ಲಿ ಜೀವಿಸಲು ಇಷ್ಟಪಡುವವರಿಗಾಗಿ ದೇವರ ಜನರು ಕೈಟ್ಟು ಇಟ್ಟು ಪ್ರಾರ್ಥ ಪ್ರಾರ್ಥಿಸುವಾಗ ದೇವರು ಅವರೊಳಗೆ ಪ್ರವೇಶವಾಗುತ್ತಾನೆ ಪ್ರೇರೆ ದಾಹವುಳ್ಳವನಿಗೆ ಜೀವಜಲದ ಬು ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು ಎಂದು ಹೇಳಿದ್ದಾನೆ ಹೌದು ದಾಹ ಇದ್ದರೆ ಪ್ರಭು ಅನುಗ್ರಹಿಸ್ತಾನೆ ಪ್ರೇರೇ ವರವಾಗಿರ್ಬೋದು ಫಲವಾಗಿರ್ಬೋದು ಹೀಗೆ ಪ್ರೇರೆ ಅಂದರೆ ಇಪ್ಪ ಅಪಸ್ಲ ಪೌಲನು ಮತ್ತೆ ತಿಮೋತಿನಿಗೆ ಒಂದು ಆಲೋಚನೆ ಕೊಡುತ್ತಾನೆ ಮೊದಲನೇದಾಗಿ ಈ ವರ ನಿನಗೆ ಕೊಡಲ್ಪಟ್ಟಿದೆ ನೀನು ಅದನ್ನು ಕುರಿತು ಅಲಕ್ಷ್ಯ ಮಾಡಿ ಇದ್ದು ಬಿಡಬೇಡ ದೇವರಾದ ಪ್ರಭು ನಿನ್ನನ್ನು ವರದಾನಗಳಿಂದ ತುಂಬಿಸಿದ್ದಾನೆ ನೀನು ಅದನ್ನು ಕುರಿತ ಯೋಚಿಸದೇ ಇರುವೆ ನೀನು ಆತ್ಮ ಆದಾಯ ಮಾಡುತ್ತಿರುವೆ ಸರಿ ಒಳ್ಳೆಯದೆ ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಿಬಿಡಬೇಡ ಅದನ್ನು ಸಾಧಿಸುವುದರಲ್ಲೇ ಆಸಕ್ತನಾಗಿರು ಅದನ್ನು ಪ್ರಜ್ವಲಿಸಿ ಎಂದು ಹೇಳುತ್ತಿದ್ದಾನೆ ಪ್ರೇರೇ ಮತ್ತು ತಿಮತನ ಪತ್ರಿಕೆ ಕುರಿಂತ ಒಂದನೇ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ಕೂಡ ಕುರಿಂತಿ ಫಸ್ಟ್ ಲೆಟರ್ ಚಾಪ್ಟರ್ ಫೋರ್ಟೀನ್ ವರ್ಸ್ ಟ್ವೆಲ್ತ್ ವರ್ಡ್ ಇಲ್ಲಿ ಪೋಲನ್ ಹೇಳುತ್ತಿದ್ದಾನೆ ಪ್ರೇರೇ ನೀವು ಆತ್ಮಪ್ರೇರಿತವಾದ ನುಡಿಗಳನ್ನು ಆಡುವುದಕ್ಕೆ ಅಪೇಕ್ಷಿಸುವವರ ಆಗಿರುವುದರಿಂದ ಸಭೆಗೆ ಭಕ್ತಿ ವೃದ್ಧಿ ಉಂಟಾಗುವ ಹಾಗೆ ಅದಕ್ಕಿಂತಲೂ ಹೆಚ್ಚಾದದ್ದನ್ನು ಮಾಡುವುದಕ್ಕೆ ಪ್ರಯತ್ನಿಸಿರಿ ಪ್ರ ನೀವು ಆತ್ಮ ಪ್ರೇರಿತ ನುಡಿಗಳನ್ನು ಆಡುವುದಕ್ಕೆ ಅಪೇಕ್ಷಿಸುವವರಾಗಿರುವುದರಿಂದ ಸಭೆಗೆ ಭಕ್ತಿ ವೃದ್ಧಿ ಉಂಟಾಗುವ ಹಾಗೆ ಅದಕ್ಕಿಂತಲೂ ಭಕ್ತಿ ವೃದ್ಧಿ ಅದಕ್ಕಿಂತಲೂ ಹೆಚ್ಚಾದದ್ದನ್ನು ಮಾಡುವುದಕ್ಕೆ ಪ್ರಯತ್ನಿಸಿರಿ ಅಂತ ಹೌದು ಅಂದರೆ ಭಕ್ತಿ ವೃದ್ಧಿ ಆದಮೇಲೆ ದೇವರ ಯೇಸುಕ್ರಿಸ್ತನ ಕುರಿತಾದ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ದೇವರ ಶಕ್ತಿಯನ್ನು ಅರಿತುಕೊಳ್ಳಲು ಹೆಚ್ಚಾದದ್ದನ್ನು ಮಾಡುವುದಕ್ಕೆ ಪ್ರಯತ್ನಿಸಿರಿ ಎಂದು ಹೇಳುತ್ತಿದ್ದಾನೆ ಪ್ರೇರೆ ನಾವು ಬರೀ ನುಡಿಗಳನ್ನು ಆಡುವುದು ಮಾತ್ರ ಅಲ್ಲ ಭಕ್ತಿ ವೃದ್ಧಿ ಉಂಟಾಗುವುದು ಮಾತ್ರವಲ್ಲ ಕ್ರಿಸ್ತೇಸುವಿನ ಜ್ಞಾನದಲ್ಲಿಯೂ ಶಕ್ತಿಯಲ್ಲಿಯೂ ನಾವು ಬೆಳೆಯಬೇಕಾಗಿದೆ ಹೌದು ಹೀಗೆ ಕರ್ತನ ವಾಕ್ಯವು ನಮಗೆ ಹೇಳುತ್ತಿದೆ ಪ್ರೇರೆ ನೀವು ಆತ್ಮಿಕ ವರಗಳನ್ನು ಅಪೇಕ್ಷಿಸಿರಿ ಒಳ್ಳೆಯದೇ ನೀವು ಅದನ್ನು ಕುರಿತು ತಿಳಿದುಕೊಳ್ಳಬೇಕು ಅದೇ ವೇಳೆಯಲ್ಲಿ ಅದರಲ್ಲಿ ನಿಲ್ಲುವಂತೆ ನೀವು ಬೆಳೆಯಬೇಕು ಹೌದು ಗುಣಪಡಿಸುವ ವರ ಅಂದರೆ ಏನು ಅದು ಹೇಗೆ ಕ್ರಿಯೆ ಮಾಡುವುದು ಎಂದು ಏನೆಲ್ಲ ಕಾರ್ಯಗಳು ಮಾಡುವುದು ಆ ವರವು ಕಾರ್ಯ ಮಾಡಲು ನಾನು ಏನು ಮಾಡಬೇಕು ಅದಕ್ಕಾಗಿ ನನ್ನನ್ನು ಹೇಗೆ ಒಪ್ಪಿಸಿಕೊಳ್ಳಬೇಕು ಎಂದು ಪೂರ್ಣವಾಗಿ ತಿಳಿದುಕೊಳ್ಳಬೇಕು ಪ್ರೇರೇ ಪ್ರವಾದನೆ ಹೇಳಿದರೆ ಅನ್ಯ ಭಾಷೆಯಲ್ಲಿ ಮಾತನಾಡಿ ಹಾಗೆಯೇ ಹೇಳಿಕೊಂಡೇ ಇರೋಣವೇ ಎಂಬುದಲ್ಲ ಪ್ರವಾದನೆ ಎಂದರೇನು ಅದನ್ನು ಹೇಳುವುದರಿಂದ ಏನು ಪ್ರಯೋಜನವಾದೀತು ಅದರ ನಿಮಿತ್ತವಾಗಿ ಬೇರೆಯವರು ಭಕ್ತಿ ವೃದ್ಧಿ ಹೊಂದುತ್ತಾರಾ ಇಲ್ಲವಾ ಅಲ್ಲದೆ ಯಾವುದಕ್ಕಾಗಿ ಈ ವರ ಈ ವರ ಹೇಗೆ ಕಾರ್ಯ ಮಾಡುತ್ತದೆ ಎಂದು ಪ್ರವಾದನೆ ವರವನ್ನು ಕುರಿತು ನೀವು ಪೂರ್ಣವಾಗಿ ತಿಳಿದುಕೊಳ್ಳಬೇಕಾಗಿದೆ ಪ್ರೇರೆ ಹೌದು ಇಲ್ಲದಿದ್ದರೆ ನೀವು ಏನೋ ಅಪೂರ್ಣವಾಗಿ ತಿಳಿದುಕೊಂಡು ಕಾರ್ಯ ಮಾಡಲು ಪ್ರಾರಂಭಿಸಿದರೆ ಅದು ದೊಡ್ಡ ಆಘಾತವನ್ನು ಉಂಟು ಮಾಡುವಂಥದ್ದಾಗಿರುತ್ತದೆ ಈ ಆತ್ಮಿಕ ವರಗಳನ್ನು ಕುರಿತು ಅನೇಕ ದೇವಸೇವಕರು ಸೇವಕರು ಅನುಭವಪೂರ್ವವಾಗಿ ಬರೆದಿದ್ದಾರೆ ಪ್ರೇರೆ ಕರ್ತನಲ್ಲಿ ಅನುಭವ ಪಡೆದು ಸ್ವರದ ಮೂಲಕ ಅಥವಾ ಪರಿಶುದ್ಧಾತ್ಮನ ಅಭಿಷೇಕದ ಮೂಲಕ ಕೆಲವು ಪುಸ್ತಕಗಳನ್ನು ಬರೆಯಲ್ಪಟ್ಟಿದ್ದಾರೆ ಬರೆಸಿದ್ದಾನೆ ಪರಿಶುದ್ಧಾತ್ಮ ಈ ಆತ್ಮಿಕ ವರಗಳನ್ನು ಕುರಿತು ಪ್ರಿಯ ಸಹೋದರ ಡಿ ಜೆ ದಿನಕರನ್ ಹಾಗೂ ಸಹೋದರ ಬ್ರದರ್ ಸ್ಯಾಮ್ ಜಗದುರೈ ಮತ್ತು ಬೋಧಕರಾದ ಜಾನ್ ರಾಜ್ ಹಾಗೂ ಮೋಹನ್ ಸಿ ಲಾಜರಸ್ ಎಂಬ ಈ ಇಂತಹ ದೇವರ ಸೇವಕರುಗಳ ಬರೆದಿರುವ ಪುಸ್ತಕಗಳನ್ನು ಖರೀದಿಸಿರಿ ಪ್ರಿಯರೇ ಅನೇಕ ಭಾಷೆಗಳಲ್ಲಿ ದೊರಕುತ್ತವೆ ನಾವು ಇವಾಗ ಜ್ಞಾನದ ಹೊರಗಳು ಎಂಬ ಪುಸ್ತಕ ಕೂಡ ಈ ಈ ಪುಸ್ತಕ ಬರೆಯ್ರೆ ಮೋಹನ್ ಸಿ ಲಾಜರಸ್ ಎಂಬ ಉತ್ತಮ ದೇವರ ಸೇವಕರು ಬರೆದಿದ್ದು ತಮಿಳುನಾಡಿಗೆ ಹೋದಾಗ ನಾನು ತೆಗೆದುಕೊಂಡೆ ಅನೇಕ ಭಾಷೆಗಳಲ್ಲಿದ್ದವು ಕನ್ನಡದಲ್ಲಿ ತೆಗೆದುಕೊಂಡೆ ಪ್ರೇರಿ ನೀವು ಕೂಡ ಫೋನ್ ಮಾಡಿ ಅಥವಾ ಮನೆ ಆರ್ಡರ್ ಮಾ ಕೇಳ್ಬೋದು ಅಥವಾ ಒಂದು ಸಾರಿ ಹೋಗಿ ಬರ್ಬೋದು ಪ್ರೇರಿ ತಮಿಳುನಾಡು ತಿರುನೆಲ್ವೆಲ್ಲಿ ಎನ್ನುವ ಒಂದು ಸಿಟಿ ಅಲ್ಲಿ ನಾಲುಮಾವಡಿ ಎನ್ನುವ ಸ್ಥಳ ಪ್ರೇರೆ ತಿರುನೇಲ್ವೆಲ್ಲಿ ತೂತುಕುಡಿ ಡಿಸ್ಟಿಕ್ ನಾಲುಮಾವಡಿ ಎಂದು ಅಲ್ಲಿ ನಾನು ಎಷ್ಟೋ ಚರ್ಚೆಗಳನ್ನು ನೋಡಿದ್ದೇನೆ ಇಂಡಿಯಾದಲ್ಲಿ ಅನೇಕ ಆಂಧ್ರ ಹಾಗೂ ದಿಲ್ಲಿ ಕಡೆ ಹೋಗಿ ಅನೇಕ ಕೇರಳ ಎಲ್ಲ ಕಡೆ ನೋಡಿದ್ದೇನೆ ದೊಡ್ಡ ದೊಡ್ಡ ದೇವ ಮಂದಿರ ಆಲಯಗಳು ಆದರೆ ಈ ತಮಿಳುನಾಡಿನಲ್ಲಿರುವ ಈ ಮೋಹನ್ ಸಿಲಾಜರ ದೇವ ಸೇವಕರದ್ದು ಆ ಪ್ರತ್ಯೇಕವಾಗಿ ಕಂಡು ಬರ್ತದೆ ಪ್ರೇರೆ ವಿಶಾಲವಾಗಿದೆ ನಾವು ಕೇರಳದಲ್ಲಿ ಡಿವೈನ್ ಧ್ಯಾನ ಮಂದಿರಲ್ಲಿ ಹೋಗ್ತೇವೆ ಪ್ರಾರ್ಥನೆ ಮಾಡೋದಕ್ಕೆ ವರ್ಷಕ್ಕೆ ಒಂದು ಎರಡು ಸಾರಿ ಮೂರು ಸಾರಿ ಅಲ್ಲಿ ಏಳು ಮಂದಿರ ಅನೇಕ ಭಾಷೆಗಳಲ್ಲಿ ಹೇಳಲಾಗ್ತದೆ ದಿವೈನ್ ಧ್ಯಾನ ಮಂದಿರದಲ್ಲಿ ಕನ್ನಡ ಇಂಗ್ಲೀಷ್ ಕೊಂಕಣಿ ಹಿಂದಿ ಹಾಗೂ ಮಲಯಾಳಂ ತಮಿಳು ತೆಲುಗು ಅವುಗಳು ಪ್ರತ್ಯೇಕವಾಗಿ ಒಂದೊಂದು ಭಾಷೆ ಬೇರೆ ಬೇರೆ ಭಾಷೆಯಲ್ಲಿ ಬೋಧಿಸಲಾಗುತ್ತದೆ ವರ್ಷಾಂತವೆಲ್ಲ ದಿವೇಂದ್ಯಾನ ಮಂದಿರ ಎಂದು ಕೇರಳ ಕೇರಳ ಡಿಸ್ಟಿಕ್ ತ್ರಿಶೂರು ಚಾಲಕುಡಿ ತಾಲೂಕು ಅಲ್ಲಿ ಬೇಯರೆ ಅಲ್ಲಿ ಏಳು ಮಂದಿರಗಳು ಏಳು ಭಾಷೆಗಳಲ್ಲಿ ಸೇರಿದ ಏಳು ಮಂದಿರಗಳನ್ನು ಸೇರಿಸಿದರೆ ಈ ತಮಿಳುನಾಡಿನಲ್ಲಿರುವ ಮೋಹನ್ಸಿ ಲಾಜರಸ್ ಅವರ ಮಂದಿರ ಒಂದೇ ಆಗಿಬಿಡುತ್ತದೆ ಅಷ್ಟು ದೊಡ್ಡದಿದೆ ವಿಶಾಲ ನಾಲ್ಕು ಕಡೆಗೆ ತಿರುಗಾಡಿ ನೋಡ್ಬೋದು ಹೌದು ಪ್ರೇರಿ ದೇವಾಲಯ ದೊಡ್ಡದಿರೋದು ಮುಖ್ಯ ಅಲ್ಲ ಪ್ರೇರೇ ದೇವರಿಗೆ ಮೆಚ್ಚುಗೆಯಾಗಿ ಸೇವೆ ಪ್ರಾರಂಭದಲ್ಲಿ ಹೇಗೆ ಇರುತ್ತೆ ದೇವರೊಂದಿಗೆ ಕಡೆಯವರೆಗೂ ತಾಳಿಕೊಳ್ಳುವುದು ಮುಖ್ಯ ಹೌದು ಯಾಕೆಂದರೆ ಹೊಸ ಒಡಂಬಡಿಕೆಯಲ್ಲಿ ದೇಹವೇ ದೇವಾಲಯವಾಗಿದೆ ಪ್ರೇರೇ ಯಾಕಂದರೆ ಪೌಲನ್ ಹೇಳ್ತಾನೆ ಅಪುಸಲ ಕಾರ್ಯದಲ್ಲಿ ಅಲ್ಲಿ ಹೇಳ್ತಿದ್ದಾನೆ ಪ್ರೇರಿ ದೇವರು ಕಲ್ಲು ಮಣ್ಣುಗಳಿಂದ ಕಟ್ಟಿದ ಗುಡಿಗಳಲ್ಲಿ ವಾಸ ಮಾಡುವಂಥವರಲ್ಲ ಯಾಕಂದರೆ ಭೂಮಿ ಆಕಾಶವನ್ನು ಉಂಟು ಮಾಡಿದ ದೇವರು ಆತನ ವಾಸಸ್ಥಾನಕ್ಕೆ ಎಂಥ ಮನೆಯನ್ನು ಕಟ್ಟಿಕೊಡುವಿರಿ ಎಂದು ನಾವು ಈಶಾಪ್ರವದಿ ಗ್ರಂಥ ಅರವತ್ತಾರನೇ ದೇಹದಲ್ಲಿ ನೋಡುತ್ತೇವೆ ಆದರೂ ಕೂಡ ವಿಶ್ವಾಸಿಗಳು ಸಭಾ ಪ್ರಾರ್ಥನೆ ಮಾಡಲು ಒಂದೇ ಮನಸ್ಸಿನಿಂದ ಮಾಡಿದ ಪ್ರಾರ್ಥನೆ ತಂದೆ ದೇವರಿಂದ ಕೈಗೂಡುವುದೆಂದು ಯೇಸು ಹೇಳಿದ ಪ್ರೇಯರಿ ಅದಕ್ಕೆ ಪ್ರತ್ಯೇಕವಾದ ಪ್ರಾರ್ಥನೆಗಳಿಗಾಗಿ ಕೂಡಿ ಬರಲು ಆಲಯ ಅವಶ್ಯಕವಾಗಿ ಇದ್ದನ್ನು ಗಮನಿಸಬಹುದು ಪ್ರೇಯರಿ ಹೀಗೆ ಸಾಧ್ಯವಾದರೆ ತಮಿಳ್ನಾಡಲ್ಲಿ ಹೋಗಿ ಬಂದಿರಿ ಪ್ರೇರ್ ಒಂದು ಸಾರಿ ತಿರುನಿ ಸಿಟಿ ಅಲ್ಲಿ ತೂತುಗುಡು ಡಿಸ್ಟಿಕ್ ನಾಲ್ಕು ಮಾಡಿ ಮಾವಡಿ ಎಂದು ನಮ್ಮದು ಕರ್ನಾಟಕ ರಾಯಚೂರ್ಲಿಂದ ತಿರುನೇಲಿವೆಲ್ಲಿಗೆ ಡೈರೆಕ್ಟ್ ಟ್ರೈನ್ ಇದ್ದದ ಅದು ಒಬ್ಬ ಅಮ್ಮ ಪ್ರಯ ಎಷ್ಟೋ ಸಾರಿ ಹೇಳ್ತಿದ್ಲು ಪಾಪ ಒಂದು ಸಾರಿ ಒಂದು ಸಾರಿ ಚೆನ್ನಾಗಿರ್ತದೆಂದು ತಮಿಳು ಭಾಷೆ ಬರೋದಿಲ್ಲ ನನಗೆ ಆ ಕೇಳಿದ್ಲು ಅನೇಕ ಭಾಷೆಗಳಲ್ಲಿ ತಿಳಿಸ್ತಾರ ಹೇಳಿದ್ಲು ತಿಳಿಸ್ಬೋದೇನೋ ಅಂತ ನಾನು ಹೋಗಿದ್ದೆ ಹೋಗ್ಬೇಕು ಅಂದ್ಕೊಂಡಿದ್ದೆ ದರ್ಶನದಲ್ಲಿ ಸತ್ತೆ ಆತ ದೇವ್ರ ಸೇವಕ ದೇವ್ರು ತೋರಿಸಿದ್ರು ಅನೇಕ ಸೇವಕರನ್ನು ತೋರಿಸ್ತಾನೆ ಅಭಿಷೇಕ್ತರನ್ನ ಅವ ಆತ್ಮದ ಲೋಕದಲ್ಲಿ ಅವ್ರ ಬಳಿಗೆ ಹೋಗಿ ಮಾತಾಡಿದಂತೆ ಹಾಂ ಈತನ ಬಳಿಗೆ ಕೂಡ ಹೋಗಿದ್ದೆ ಪ್ರೇರಿ ಆದರೆ ಒಬ್ಬ ಸ್ತ್ರೀ ಕೂಡ ನನ್ನ ಕೂಡ ಪ್ರ ಪ್ರೇರೇಪಣೆ ಮಾಡಿಸಿದ್ದು ದೇವರು ಬಾ ಬಾ ಅಂದು ಒಂದು ಸರಿ ನಾನು ಸಿದ್ಧ ಆದ ಉಪವಾಸ ಕಾಲದಲ್ಲಿ ಹಾಂ ಹೋಗಿ ಬಂದೆ ಪ್ರೇರಿ ಉತ್ತಮವಾಗಿ ಪ್ರೇರಿ ಈ ಪುಸ್ತಕ ಕೂಡ ಅಲ್ಲೇ ತೆಗೆದುಕೊಂಡೆ ಅನೇಕ ಪುಸ್ತಕಗಳಿವೆ ಆತ್ಮೀ ಆತ್ಮಿಕವಾಗಿ ಬೆಳೆಯಲು ಬಹಳ ಎಂದು ಕಣ್ಮುಚ್ಚಿ ಹೇಳ್ಬೋದು ಪ್ರೇರಿ ಅಂತ ಕೃಪೆ ನೀವು ಕೂಡ ದೇವಚಿತವಾದರೆ ಹೋಗಿ ಬರುವುದಕ್ಕೆ ಉತ್ತಮ ದೇವರ ಆರಿಸಿಕೊಂಡ ಸ್ಥಳಗಳಿಗೆ ಸೇವಕರ ಬಳಿಗೆ ಹೋಗಿ ಬರುವಂತೆ ಪ್ರಭು ಅವಕಾಶ ಮಾಡಿಕೊಡ್ತಾ ಇದ್ದರೆ ಪ್ರಾರ್ಥಿಸಿರಿ ಪ್ರೀತಿಸಿರಿ ಹೀಗೆ ಸಹಾಯ ಮಾಡಬೇಕು ಹೀಗೆ ನಾವು ಜ್ಞಾನದ ವರಗಳ ಕುರಿತು ಧ್ಯಾನಿಸಿದ್ದೇವೆ ಪ್ರೇರೆ ಹೀಗೆ ನಾವು ಆತ್ಮಿಕ ವರಗಳ ಕುರಿತು ಈ ರೀತಿ ಕೆಲವೊಂದು ಪುಸ್ತಕಗಳನ್ನು ಕೂಡ ಓದಬೇಕಾಗ್ತದೆ ಪ್ರೇರೆ ಯಾಕಂದರೆ ಪರಿಶುದ್ಧ ಆತ್ಮನು ಬರುತ್ತಾನೆ ಯೇಸು ಹೇಳಿದ್ದಾನಲ್ಲ ನನ್ನನ್ನು ಪ್ರೀತಿಸುವ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತಾರೆ ಆಗ ನಾನು ತಂದೆಯಲ್ಲಿ ಬೇಡಿಕೊಳ್ಳುವೆನು ತಂದೆ ಅವರಿಗೆ ಬೇರೊಬ್ಬ ಸಹಾಯಕರನ್ನು ಕಳಿಸಿಕೊಡುತ್ತಾನೆ ನಾ ಯಾವಾಗ ಯೇಸುವನ್ನು ಪ್ರೀತಿಸಿ ಅವರ ಆಜ್ಞೆಗಳನ್ನು ಕೈಗೊಂಡು ನಡೆಯುತ್ತೇವೋ ಆ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ಕೆಲವು ಶುದ್ಧಾತ್ಮನ ಆ ಅನುಭವ ಹೊಂದಿದ್ದವರನ್ನು ಕೂಡ ಅವರ ಅನುಭವಗಳನ್ನು ಕೂಡ ನಾವು ತಿಳಿದುಕೊಳ್ಳಬೇಕಾಗುತ್ತದೆ ಪುಸ್ತಕಗಳ ಮೂಲಕ ಹೀಗೆ ನಾವು ಆ ಅನುಭವ ಹೊಂದಿದವರದ್ದು ಪುಸ್ತಕಗಳನ್ನು ಜೀವನವನ್ನು ಪರಿಶೀಲಿಸಿ ನೋಡಿದಾಗ ನಮ್ಮಲ್ಲಿರುವ ಆ ದೇವರ ಆತ್ಮನ ಶಕ್ತಿ ಪ್ರೀತಿ ಇದು ನಿಜ ಎಂದು ತಿಳಿಸುತ್ತಿದ್ದಾನೆ ಪ್ರೇರೇ ಏನೋ ಅವರು ನಡೆದಿದೆ ಅದು ನಮಗೆ ಸಂಬಂಧಪಟ್ಟಿದ್ದಂತಲ್ಲ ನಮಗೂ ಕೂಡ ದೇವರ ಆತ್ಮ ಪರಿಚಯ ಆಗಿದ್ದಾನೆ ಇದು ಇವರ ಜೀವನದಲ್ಲಿ ಮಾಡಿದ ದೇವರಾತ್ಮನೇ ನಮ್ಮಲ್ಲಿ ಬಂದ ದೇವರಾತ್ಮ ಪ್ರೇರೆ ಅಥವಾ ಬರುವ ದೇವರಾತ್ಮ ನಾನು ದರ್ಶನದಲ್ಲಿ ದೇವರಾತ್ಮನನ್ನು ದರ್ಶಿಸಿದೆ ಅತನ ಸ್ವರವನ್ನು ಕೇಳಿದ್ದಾನೆ ಪ್ರೇರೆ ಅಥವಾ ಸ್ಪಷ್ಟವಾಗಿ ನಿಜವಾದ ಸೇವಕರು ಯಾರು ಬಂಡೆ ಮೇಲೆ ನಿಂತಿರುವ ಅಥವಾ ಮನೆ ಕಟ್ಟಿದ ಸೇವಕರು ಯಾರು ಎಂದು ಕೂಡ ದರ್ಶನದ ಮೂಲಕ ತಿಳಿಸಿದ್ದಾನೆ ಪ್ರೇರೆ ಆ ಸೇವಕರ ಪುಸ್ತಕಗಳಿಗೆ ನಾನು ಓದುತ್ತೇನೆ ಬೇರೆಯವರದ್ದು ನಾನು ಓದಿದರೂ ಕೂಡ ಅವ್ರದ್ದು ಹಚ್ಚಿಕೊಳ್ಳೋದಿಲ್ಲ ಯಾಕಂದರೆ ಎರಡು ಇರುತ್ತವೆ ಲೋಕ ಪರಲೋಕ ಎರಡು ದೋಣಿಯಲ್ಲಿ ಕಾಲಿಡಲು ಇಲ್ಲ ಹಣ ದೇವರು ಒಂದು ಇಬ್ಬರು ಯಜಮಾನರಿಗೆ ಒಂದೇ ಸಮಯದಲ್ಲಿ ಸೇವೆ ಮಾಡಲಾಗದೆಂದು ಹೇಳಿ ನೇಸು ಪ್ರಭು ನೀವು ಲೋ ದೇವರಿಗಾದರೂ ಧನಕ್ಕಾದರೂ ಸೇವೆ ಮಾಡಬೇಕು ಒಂದು ಅನೇಕ ಸೇವಕರು ದನ ಹಾಗೂ ದೇವರು ಇಬ್ಬರು ನೀಡಿದ್ದಾರೆ ಇಲ್ಲ ಪ್ರೇರ ಅವರಿಗೆ ಚೆನ್ನಾಗಿ ಕಾಣ್ತದೆ ಆದರೆ ಕಡೇ ದಿನಗಳಲ್ಲಿ ಹಾಂ ನೀವು ಯಾರು ನನಗೆ ಗೊತ್ತಿಲ್ಲ ಎಂದು ಹೇಳಿದರೆ ಆಗ ಅವರಿಗಾಗುವ ಗೋಳಾಟ ದೊಡ್ಡದೆಂದು ಹೇಳಿದ್ದಾನೆ ಹೀಗೆ ಪ್ರೇರೆ ನಾವು ಪ್ರಭುವನ್ನೇ ಆರಿಸಿಕೊಳ್ಳಬೇಕು ಹೀಗೆ ಪ್ರೇರೆ ಅದರ ಈ ಆತ್ಮಿಕ ಪುಸ್ತಕಗಳ ಮೂಲಕ ನಾವು ಆತ್ಮಿಕ ವರಗಳನ್ನು ಕುರಿತು ಒಂದು ಸ್ಪಷ್ಟತೆ ನಮಗೆ ಸಿಗುತ್ತದೆ ಆದ್ದರಿಂದ ಆತ್ಮಿಕ ವರಗಳನ್ನು ಕುರಿತು ನೀವು ಕೊರತೆಯುಳ್ಳವರಾಗಿ ಇರಬೇಡಿರಿ ವರಗಳನ್ನು ಕುರಿತು ಪೂರ್ಣವಾಗಿ ತಿಳಿದುಕೊಳ್ಳಿರಿ ಸೈತಾನನನ್ನು ಅಶುದ್ಧಾತ್ಮಗಳನ್ನು ಓಡಿಸುವುದಕ್ಕಾಗಿ ಒಂದು ಪ್ರತ್ಯೇಕ ವರವೂ ಇಲ್ಲ ಅದ ಅದು ಅಧಿಕಾರ ಅಶುದ್ಧಾತ್ಮ ಸೈತಾನನ ಓಡಿಸುವುದು ಒಂದು ಅಧಿಕಾರ ಅದು ಪ್ರಭು ಯೇಸುಕ್ರಿಸ್ತನಲ್ಲಿ ದೇವರು ಕುಮಾರ ಎಂದು ಯೇಸುವಿನಲ್ಲಿ ವಿಶ್ವಾಸ ಇಟ್ಟಿದ್ದರು ಏಸು ದೇವರ ಪ್ರತಿರೂಪ ಯೇಸು ನನಗಾಗಿ ಹುಟ್ಟಿದ ನನಗಾಗಿ ಸಾಧನೆ ಮಾಡಿದ ನನಗಾಗಿ ಮರಣಿಸಿದ ಗಾಯಗೊಂಡ ಮರಣಿಸಿದ ರಕ್ತ ಸುರಿಸಿದ ಸಮಾಧಿಯಾದ ಪುನರುತ್ಥಾನನಾದ ನನಗಾಗಿ ಸ್ವರ್ಗಕ್ಕೆ ಹೋಗಿ ತಂದೆಯ ಬಳಿಯಿಂದ ಪರಿಶುದ್ಧಾತ್ಮ ಎಂಬ ದೈವ ಶಕ್ತಿ ಆ ಶಕ್ತಿ ಮುಂದೆ ಯಾವ ಶಕ್ತಿ ನಿಲ್ಲುವುದಿಲ್ಲ ಪ್ರೇರೆ ಈ ಲೋಕದ ಶಕ್ತಿ ಆ ಶಕ್ತಿ ಮುಂದ ಯಾವ ಶಕ್ತಿ ನಿಲ್ಲುವುದಿಲ್ಲ ಅದು ಅಧಿಕಾರ ಪ್ರೇರೆ ಅದು ವಿಶ್ವಾಸಿಗಳೆಲ್ಲರಿಗೂ ಕೊಡಲ್ಪಡುವ ಅಧಿಕಾರ ಶಕ್ತಿ ಹೌದು ಡೈರೆಕ್ಟಾಗಿ ಇನ್ಡೈರೆಕ್ಟಾಗಿ ಆ ಪರಿಶುದ್ಧಾತ್ಮ ನಮಗೆ ಸಹಾಯ ಮಾಡುತ್ತಿರುತ್ತಾನೆ ಪ್ರೇರೆ ಯಾವಾಗ ಈಸುವಿಗೆ ನಂಬಿಗಸ್ಥರಾಗಿ ಆತನ ವಾಕ್ಯಗಳನ್ನು ಕೈಗೊಂಡು ನಡೆದಾಗ ಆತನ ವಾರ್ತೆಯನ್ನು ಸಾರುವ ಭಾರದಿಂದಿರುವಾಗ ಅನೇಕ ಆತ್ಮಗಳ ಭಾರದಿಂದಿರುವಾಗ ಪರಿಶುದ್ಧತೆಯಲ್ಲಿ ನೀತಿಯಲ್ಲಿ ಜಾಗೃತರಾಗಿ ನಡೆಯುವಾಗ ಪ್ರಭು ನಮ್ಮೆಲ್ಲರಿಗೂ ವರವನ್ನು ಅನುಗ್ರಹಿಸುತ್ತಾನೆ ಪ್ರೇರೆ ಹಾಗೂ ಅಶುದ್ಧಾತ್ಮಗಳನ್ನು ಓಡಿಸುವ ಅಧಿಕಾರ ನೀಡುತ್ತಾನೆ ಹೀಗೆ ವಿಶ್ವಾಸಿಗಳೆಲ್ಲರಿಗೂ ಆತ್ಮಗಳನ್ನು ವಿವೇಚಿಸುವ ವರ ಇದ್ದರೆ ಸಾಕು ವಿಶ್ವಾಸಿಗಳೆಲ್ಲರಿಗೂ ಆತ್ಮಗಳನ್ನು ವಿವೇಚಿಸುವ ವರವಿದ್ದರೆ ಸಾಕು ಈತನಲ್ಲಿ ಕಾರ್ಯ ಮಾಡುವ ದುರಾತ್ಮವೋ ದೇವರಾತ್ಮವೋ ಈತ ನಿಜವಾಗಿ ದೇವರನ್ನು ವಿಶ್ವಾಸಿಸಲು ಬಯಸುತ್ತಾನೋ ಅಥವಾ ಲೌಕಿಕ ಕಾರ್ಯಗಳಿಗಾಗಿ ದೇವರಲ್ಲಿ ಬಂದಿದ್ದಾನೋ ಎಂದು ವಿವೇಚಿಸುವ ವರ ಇದ್ದರೆ ಸಾಕು ಅಶುದ್ಧಾತ್ಮಗಳನ್ನು ಸುಲಭವಾಗಿ ಓಡಿಸಿ ಬಿಡಬಹುದು ಹೀಗೆ ಪರಿಶುದ್ಧಾತ್ಮನ ವರ ಪ್ರೇರೆ ಪರಿಶುದ್ಧಾತ್ಮ ಇರುವಾಗ ಮಾತ್ರ ವರ